ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಬುಡಕಟ್ಟು ಜನಾಂಗದವರಿಗೆ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಶೇಕಡಾ ಐವತ್ತರಿಂದ ಅರವತ್ತೈದಕ್ಕೆ ಹೆಚ್ಚಿಸಿರುವ ಬಿಹಾರ ಸರ್ಕಾರದ ನಿರ್ಧಾರವನ್ನು ಪಾಟ್ನಾ ಹೈಕೋರ್ಟ್ ತಳ್ಳಿಹಾಕಿದ್ದಾರೆ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ವಿಧಾನಸಭೆಯ ಕಳೆದ ವರ್ಷ ನವೆಂಬರ್ನಲ್ಲಿ ಬಿಹಾರದ ಹುದ್ದೆಗಳು ಮತ್ತು ಸೇವೆಗಳಲ್ಲಿನ ಖಾಲಿ ಹುದ್ದೆಗಳ ತಿದ್ದುಪಡಿ ಮಸೂದೆ ಮತ್ತು ಬಿಹಾರ ಮೀಸಲಾತಿ ತಿದ್ದುಪಡಿಯನ್ನ ಸರ್ವಾನುಮತಗಳಿಂದ ಅಂಗೀಕಾರ ಮಾಡಲಾಗಿತ್ತು ಬಿಲ್ ಎರಡು ಸಾವಿರದ ಐಪತ್ತ್ಮೂರು ಕೋಟಾವನ್ನ ಹಿಂದಿನ ಐವತ್ತು ಪರ್ಸೆಂಟ್ ನಿಂದ ಅರವತ್ತೈದಕ್ಕೆ ಹೆಚ್ಚಿಸಲು ದಾರಿ ಮಾಡಿಕೊಡುತ್ತದೆ ಉಳಿದ ಮೂವತ್ತೈದು ಪರ್ಸೆಂಟ್ ಕೋಟಾವನ್ನ ಸಾಮಾನ್ಯ ವರ್ಗಕ್ಕೆ ಬಿಡಲಾಗಿತ್ತು ಈ ಅಧಿಸೂಚನೆಯನ್ನ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರರಂದು ಹೊರಡಿಸಲಾಗಿತ್ತು ಆದರೆ ಈ ಕಾಯ್ದೆಗೆ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ನೇತೃತ್ವದ ವಿಭಾಗೀಯ ಪೀಠವು ತಡೆಯನ್ನ ನೀಡಿದೆ ಇದರಿಂದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಭಾರಿ ಹಿನ್ನಡೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ ಇಪ್ಪತ್ತೊಂದರಂದು ಮೀಸಲಾತಿ ಶೇಕಡಾ ಐವತ್ತರಿಂದ ಅರವತ್ ಮೂರಕ್ಕೆ ಏರಿಕೆ ಮಾಡುವ ಪ್ರಸ್ತಾಪಕ್ಕೆ ಬಿಹಾರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ಇದನ್ನ ಪ್ರಶ್ನಿಸಿ ಸುಮಾರು ಹತ್ತಕ್ಕೂ ಮೇಲ್ಮನವಿಗಳನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು